ನೋಡ್ರಿ, ಇವತ್ತ ಅನೇಕ ಮಾಧ್ಯಮಗಳಲ್ಲಿ ನಮ್ಮ ದೇಶದ ಹಿಂದಿನ ಪ್ರಧಾನಮಂತ್ರಿ ಶ್ರೀ ದೇವೇಗೌಡರು, ನಮ್ಮ ರಾಷ್ಟ್ರದ ಗೃಹ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವ್ರ ಒಂದು ಮಾತುಕತೆ ಆಗಿದೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೇನೆ. ಯಾವುದೇ ಕನ್ಫರ್ಮ್ ಇಲ್ಲ, ಅಧಿಕೃತವಾದಂಥ ಯಾವುದೇ ಮಾಹಿತಿ ಇಲ್ಲ. ಆದರೆ ಏನೇ ಹೊಂದಾಣಿಕೆ ಆಗಲಿ, ಏನೇ ಆಗಲಿ, ಇವತ್ತು ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ ಡಿ ಎದಲ್ಲಿ ಅನೇಕ ಪ್ರಾದೇಶಿಕ ಪಕ್ಷಗಳು, ಅನೇಕ ರಾಷ್ಟ್ರೀಯ ಪಕ್ಷಗಳು ಇವತ್ತು ನಮ್ಮ ಒಂದು ನೇತೃತ್ವವನ್ನು ಒಪ್ಪಿಕೊಂಡು ಯಾವ ರೀತಿ ಮಹಾರಾಷ್ಟ್ರದಲ್ಲಿ ರಾಷ್ಟ್ರವಾದಿ ಕಾಂಗ್ರೆಸ್ ಇವತ್ತು ಒಂದು ದೊಡ್ಡ ಗುಂಪು ಅಜಿತ್ ಪವಾರ್ ನೇತೃತ್ವದಲ್ಲಿ ಬಂತು, ಹಂಗೆ ಇನ್ನೂ ಭಾಳಷ್ಟು ಬದಲಾವಣೆ ಇವತ್ತು ಆಂಧ್ರ ಪ್ರದೇಶದಲ್ಲಿ ನಡೆದಿದೆ. ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅಲ್ಲೇನೇನಾಗ್ತದೋ ಒಟ್ಟಾರೆ ಒಂದು ಒಳ್ಳೆಯ ಶುಭ ಸೂಚನೆ ದೇಶದಲ್ಲಿ ನಡೆದಿದೆ. ನಿಶ್ಚಿತವಾಗಿಯೂ ಇವತ್ತು ಏನು ಇದು ಕರ್ನಾಟಕದಲ್ಲಿ ಏನೇ ನಿರ್ಣಯ ನಮ್ಮ ಪಕ್ಷದ ಹೈಕಮಾಂಡ್ ತಗೋದು ಅದಕ್ಕೆ ನಾವು ಬದ್ಧ. ರಾಷ್ಟ್ರೀಯ ಪಕ್ಷಕ್ಕೆ ಪ್ರಾದೇಶಿಕ ಪಕ್ಷದ ಹೊಂದಾಣಿಕೆ ಅನಿವಾರ್ಯ. ಕೆಲವೊಂದು ಕಡೆ ಈಗ ಹಿಂದೆ ಶಿವಸೇನಾ ಬಿ ಜೆ ಪಿ ಹೊಂದಾಣಿಕೆ ಇತ್ತು, ಅಕಾಲಿ ದಳ ಬಿ ಜೆ ಪಿ ಪಂಜಾಬ್ದಲ್ಲಿತ್ತು, ತೆಲುಗು ದೇಶಂ ಬಿ ಜೆ ಪಿ ಆಂಧ್ರದಲ್ಲಿತ್ತು, ಕೆಲವೊಂದು ಹಿಂದೆ ಒರಿಸ್ಸಾದಲ್ಲಿ ನಮ್ಮ ಬಿಜು ಜನತಾದಳದೊಡೆ ಭಾರತೀಯ ಜನತಾ ಪಾರ್ಟಿ ಅಲಯನ್ಸ್ ಇತ್ತು. ಎಲ್ಲೆಲ್ಲಿ ಅನಿವಾರ್ಯತೆ ಇದೆ, ಅವಶ್ಯಕತೆ ಇದೆ, ಓಟುಗಳು ಒಡೆದು ಹೋಗಬಾರ್ದು. ಯಾಕಂದ್ರೆ ಮತ ಒಡೆಯೋದ್ರಿಂದ ಬಿ ಜೆ ಪಿಗೆ ಹಿನ್ನಡೆ ಆಗ್ತದೆ, ಇಡೀ ಸಮಗ್ರ ಹಿಂದೂಗಳ ಮತ ಒಂದಾದರೆ ಬಿ ಜೆ ಪಿಗೆ ಲಾಭ ಆಗ್ತದೆ. ಇಲ್ಲ, ಬಿ ಜೆ ಪಿ ವರ್ಸಸ್ ಕಡಿಮೆ ಆಗೇ ಇಲ್ಲ. ಬಿ ಜೆ ಪಿ ವರ್ಸಸ್ಸು ಏನದೆ, ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವ ಇಡೀ ಜಗತ್ತು ಒಪ್ಪಿಕೊಂಡಿದೆ. ಭಾರತದಲ್ಲಿಯೂ ಸಹ ಸಾಮಾನ್ಯ ಮತದಾರರಿಗೂ ಸಹ ನರೇಂದ್ರ ಮೋದಿಯವರು 9 ವರ್ಷದ ಸಾಧನೆ ತೃಪ್ತಿ ಇದೆ. ಅವ್ರಿಗೆ ದೇಶ ಸುರಕ್ಷತೆ ಇದೆ, ಕಾಶ್ಮೀರ 370 ವಿಧಿ ತೆಗೆದುಹಾಕಿದ್ದಾರೆ, ಅಯೋಧ್ಯೆಯಲ್ಲಿ ರಾಮ ಏನೇನು ನಾವು ಚುನಾವಣೆ ಪೂರ್ವದಲ್ಲಿ ಬಿ ಜೆ ಪಿ ಸುಮಾರು ಭಾರತೀಯ ಜನಸಂಘದಿಂದ ಹಿಡಿದು ಏನು ನಮ್ಮ ಒಂದು ಪಕ್ಷದ ಮೂಲ ಸಿದ್ಧಾಂತ ಇದ್ದು ಎಲ್ಲನೂ ನಾವು ಈಡೇರಿಸಿದ್ದೀವಿ. ಅಖಂಡ ಭಾರತ ಮಾಡಬೇಕತ್ತಿದ್ದೀವಿ, 370 ತೆಗೆದ ಮೇಲೆ ಬಲೂಚಿಸ್ತಾನದಲ್ಲಿ ಕೂಗೆದ್ದಿದೆ, ಭಾರತದಲ್ಲಿ ನಾವು ಸೇರ್ಲಿಕ್ಕೆ ತಯಾರಿದೆ ಅಂತೇಳಿ. ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿನೂ ಕೂಗೆದ್ದಿದೆ, ಭಾರತದಲ್ಲಿ ಸೇರಬೇಕಂತೇಳಿ. ಅವರೆಲ್ಲ ಸೇರೋ ಮುಂದೆ ನಮ್ಮ ದೇಶದಲ್ಲಿರೋ ಪ್ರಾದೇಶಿಕ ಪಕ್ಷದವ್ರು ನಾನು ಅವ್ರೇನು ಪಾಕಿಸ್ತಾನವರಲ್ಲ, ಅವ್ರಿಗೂ ಸಹಾಯ ತೊಗೊಂಡು ಒಂದು ಹೋಟೆಲ್ನು ಭಾಳ ಮಹತ್ವ ಇದೆ. ಯಾಕಂದರೆ ಒಂದು ಹೋಟೆಲಲ್ಲೇ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಸರ್ಕಾರ ಬಿದ್ದಿತ್ತು. ಆ ಕಾರಣದಿಂದ ನಾವು ಪ್ರತಿಯೊಂದು ಪಕ್ಷದ ಬಗ್ಗೆ ಗೌರವ ಕೊಡ್ತೀವಿ, ಅದು ಅಂತಿಮವಾಗಿ ನಿರ್ಣಯ ಕೇಂದ್ರ ಹೈಕಮಾಂಡ್ ತಗೋ.